ಹಾಯ್ ಹಲೋ ನಮಸ್ತೆ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ವಿಷ್ಣುವರ್ಧನ್ ಅವರ ಮೊಮ್ಮಗ ಜ್ಯೇಷ್ಠವರ್ಧನ್ ಅವರ ಸಾಕಷ್ಟು ವೀಡಿಯೋಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಅವರ ಹಾಡಾಗಲಿ ಡ್ಯಾನ್ಸ್ ಆಗಲಿ ನೋಡಿ ಇಷ್ಟಪಟ್ಟಿರ್ತೀರಾ. ಅವರ ಜೊತೆಗೆ ಆ ಕಮೆಂಟ್ಸ್ಗಳಲ್ಲಿ ನೋಡೋದಾದರೆ ಜ್ಯೇಷ್ಠವರ್ಧನ್ ಅವರ ಎಂಟ್ರಿ ಅಂದರೆ ಸಿನಿಮಾ ಎಂಟ್ರಿ ಯಾವಾಗ ಏನು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇರ್ತೀರಾ. ಸೊ ಮೇ ಬಿ ಇವತ್ತು ಅದಕ್ಕೆಲ್ಲ ಉತ್ತರ ಸಿಗ್ಬೋದು, ಯಾಕಂದರೆ ನಮ್ಮ ಜೊತೆ ಜ್ಯೇಷ್ಠವರ್ಧನ್ ಅವರು ಜೊತೆಗಿದ್ದಾರೆ. ಸೊ ಇದೆಲ್ಲ ಪ್ರಶ್ನೆಗೆ ಅವರ ಉತ್ತರ ಏನಿರುತ್ತೆ ಅಂತ ನೋಡೋಣ, ಬನ್ನಿ. ಹಾಯ್ ನಮಸ್ತೆ ಜ್ಯೇಷ್ಠವರೇ, ಹೇಗಿದ್ದೀರಾ? ಮೇ ಬಿ ಮೊದಲ ಇಂಟರ್ವ್ಯೂ ಇದು ಅನ್ಸುತ್ತೆ, ಒಳ್ಳೇದಾಗಲಿ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಸಾಕಷ್ಟು ಬರೀ ನೋಡ್ತಾ ಇದ್ವಿ ನಿಮ್ಮ ಡ್ಯಾನ್ಸ್ ಆಗಲಿ ಮತ್ತು ಸಿಂಗಿಂಗ್ ಆಗಲಿ. ಸೊ ಅದೆಲ್ಲ ಕಾಮನ್ ಒಂದು ಪ್ರಶ್ನೆ ಇದ್ದದ್ದು ಏನು ಅಂತಂದರೆ, ಜ್ಯೇಷ್ಠವರಿಗೆ ಸಿನಿಮಾ ಇಂಟ್ರೆಸ್ಟ್ ಇದೆಯಾ, ಸಿನಿಮಾಗೆ ಬರ್ತಾರೆ ಅಂತ. ನಿಮ್ಮ ಕಡೆಯಿಂದ ಉತ್ತರ ಏನಾಗಿರುತ್ತೆ? ನನಗೆ ಸಿನಿಮಾ ಇಂಟ್ರೆಸ್ಟ್ ಅಂದರೆ ತುಂಬ ಇದೆ. ನಾನು ನಮ್ಮಪ್ಪ ದಿನ ಒಂದಾದ್ರೂ ಒಂದು ಮೂವಿ ಇಲ್ಲಾಂದ್ರೆ ಶೋ ನೋಡ್ತಾ ಇರ್ತೀವಿ. ಓಕೆ, ಅದರಲ್ಲಿ ಬರೋ ಬೇರೆ ಸಿನಿಮಾಟೋಗ್ರಫಿ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಎಡಿಟಿಂಗ್ ಆಗಲಿ, ಎಲ್ಲ ನಾವು ಅನಲೈಸ್ ಮಾಡ್ತಾ ಇರ್ತೀವಿ. ಓಕೆ, ಸಿನಿಮಾ ಇಂಟ್ರೆಸ್ಟ್ ಬಗ್ಗೆ ಹೇಳೋದಾದ್ರೆ, ಇವಾಗ ಇನ್ನ ಇವತ್ತು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದಿದೆ, ಇನ್ನೊಂದು 1 ಇಯರ್ ಇದೆ ಕಾಲೇಜಲ್ಲಿ. ಆಮೇಲೆ ಮೀಡಿಯಾ ಸ್ಟಡೀಸ್ ಓದ್ತಾ ಇದ್ದೀನಿ, ಅದ್ರ ಜೊತೆಗೆ ನಾಟಕನೂ ಮಾಡ್ತೀನಿ. ವರ್ಕ್ಶಾಪ್ಗೂ ಹೋಗ್ತೀನಿ, ವರ್ಕ್ಶಾಪ್ಸ್, ಆಕ್ಟಿಂಗ್ ವರ್ಕ್ಶಾಪ್ಸ್ ಇದೆ ಕಾಲೇಜಲ್ಲಿ, ಅದಕ್ಕೂ ಹೋಗ್ತಾ ಇದ್ದೀನಿ. ಆಮೇಲೆ ಡ್ಯಾನ್ಸ್ಗೂ ಹೋಗ್ತೀನಿ, ಡ್ಯಾನ್ಸ್ ಕಲಿತಾ ಇದ್ದೀನಿ, ಜಿಮ್ಗೂ ಹೋಗ್ತಾ ಇದ್ದೀನಿ. ಸೊ ತಯಾರಿಗಳು ನಡೀತಾ ಇದೆ, ಸರಿಯಾಗಿ ಸಮಯಕ್ಕೆ ಬಂದಾಗ. ಅಂದ್ರೆ ಸಿನಿಮಾಗೆ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇದೆ? ಸಿನಿಮಾಗೆ ಬರೋ ಇಂಟ್ರೆಸ್ಟ್ ತುಂಬಾ ಇದೆ, ಬಟ್ ಅದ್ರ ತಕ್ಕಂತ ಒಂದು ಸ್ಕ್ರಿಪ್ಟ್, ಒಂದು ಡೈರೆಕ್ಟರ್, ಆಮೇಲೆ ಅದ್ರ ತಕ್ಕಂತ ಒಂದು ಸಮಯ ಇರುತ್ತೆ ಅಲ್ವಾ. ಓಕೆ, ಅದೊಂದು ಸಮಯ ಬಂದಾಗ ನಾನ್ ಹೇಳ್ತೀನಿ, ಅದ್ರ ಜೊತೆಗೆ ನಮ್ಮ ಅಪ್ಪ ಅಮ್ಮನೂ ಹೇಳ್ತಾರೆ. ನಿಜ, ಅವ್ರು ತುಂಬಾ ಹೆಮ್ಮೆಪಟ್ಟು ಹೇಳ್ತಾರೆ. ನಿಜ, ನೀವು ಹೇಳ್ತಿರೋ ವಿಚಾರ ನೋಡಿದ್ರೆ ಸಕಲ ಸಿದ್ಧತೆ ನಡೀತಾ ಇದೆ. ಬಟ್ ಮನೆ ಕಡೆಯಿಂದ ಒಂದು ಇರುತ್ತೆ ಗೊತ್ತಾ, ಅಂದ್ರೆ ಸಿನಿಮಾ ಅಂದ್ರೆ ಸಾಕಷ್ಟು ಕಷ್ಟ ನಷ್ಟ ಸೋಲು ಗೆಲುವು ಎಲ್ಲ ನೋಡಿರ್ತಾರೆ, ಯಾಕಂದ್ರೆ ಸಾಕಷ್ಟು ಗೊತ್ತಿರುವಂತ ವಿಚಾರ. ಸೊ ಮನೆ ಕಡೆಯಿಂದ ಯಾವ ರೀತಿ ಇದೆ ಸಿನಿಮಾ ಎಂಟ್ರಿಗೆ, ಏನಾದರೂ ಬಾ ಅಂತನ ಅಥವಾ ಮೊದಲು ಸ್ಟಡೀಸ್ ಆನಂತರ ಸಿನಿಮಾ ಅಂತ? ನಮ್ಮಮ್ಮ ಅಪ್ಪ ಫಸ್ಟ್ ಓದು, ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಾ, ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಒಂದ್ಸಲಿ ಬಂದ್ಬಿಟ್ರೆ ಅದು ಸ್ವಲ್ಪ ತಪ್ಪೋಗುತ್ತೆ. ಆಮೇಲೆ ಅವ್ರು ಏನು ಅಡ್ಡಿ ಮಾಡಿಲ್ಲ, ನಾನು ಏನ್ ಮಾಡಿದ್ರು ಅವರು ನಂಗೆ ಬೆಂಬಲ ಕೊಡೋರು. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ತುಂಬಾ ವಿಶಾಲವಾದದ್ದು, ಹಿಟ್ ಟು ಫ್ಲಾಪ್ಸ್ ಅಂತ ಇದ್ದೇ ಇರುತ್ತೆ. ಆಮೇಲೆ ನಮ್ಮ ಅಮ್ಮಂಗೆ ಇದು ತುಂಬಾ ಫುಲ್ ಕ್ಲಾಸ್ ಎಂಟ್ರಿ, ಆತರ ಯಾವ್ದು ಬೇಡ ಅವ್ರಿಗೆ. ರಗ್ಗೆಡ್ ಲುಕ್ ಅಂದ್ರೆ ವಿಲೇಜ್ ಸ್ಟೋರಿ, ಅಂದ್ರೆ ಪಂಚೆ, ದಾಡಿ, ಕೂದಲು ಬಿಟ್ಕೊಂಡು ಆತರ ರೋಲ್ ಫಸ್ಟ್ ಮಾಡ್ಬೇಕು ಅಂತ ಅವ್ರು ತುಂಬಾ ಆಸೆ. ಸೊ ನೋಡೋಣ ಸರ್. ಈ ಲೆಗಸಿ ಅನ್ನೋದು ಇದೆಲ್ಲ, ಅಂದ್ರೆ ವಿಷ್ಣು ಸರ್ ಕುಟುಂಬ ಅಂತಂದ್ರೆ ಅದೊಂದು ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಅದು ಆಕ್ಚುಲಾಗಿ. ಸೊ ಅವ್ರು ಮಾಡಿದಂಥ ಸಾಧನೆ ಆಗಲಿ, ಅವ್ರು ಕೊಟ್ಟಂಥ ಕೊಡುಗೆ ಆಗಲಿ ಅಪಾರ. ಸೊ ಅವರ ಕುಟುಂಬದಿಂದ ಬಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಲ್ತೀನಿ ಅಥವಾ ಬರಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ, ಆ ತುಡಿತ ಅಥವಾ ಆ ಲೆಗಸಿ ನಿಮಗೆ ಕೊಟ್ಟಂಥ ಪಾಠ ಏನು ಅಂತ? ಮೊದಲನೇದಾಗಿ ದಾದನ್ ತುಂಬಾ ದೊಡ್ಡ ಅಭಿಮಾನಿ, ಆಪ್ತ ಮಿತ್ರ, ಆಪ್ತ ರಕ್ಷಕ ಅಂತೂ ಲೆಕ್ಕನೇ ಇಲ್ಲ. ಓಕೆ, ಆದರೆ ಬರೋ ಎಲ್ಲ ಡೈಲಾಗು ಬೈ ಹಾರ್ಟ್ ಇದೆ. ಸೊ ಅವ್ರ ಫ್ಯಾಮಿಲಿ, ಆಮೇಲೆ ನಮ್ಮಪ್ಪ ಅನಿರುದ್ಧ ಅವ್ರ ಫ್ಯಾಮಿಲಿಯಿಂದ ಬರೋ ಭಾರತೀಯ ಅಮ್ಮ ಬರೋ ಫ್ಯಾಮಿಲಿ ಅಂತ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ. ಸೊ ಅದು ಒಂದ್ಸಲಿ ಬಂದ್ಮೇಲೆ ಏನಂತ ಹೇಳೋಣ, ಅದ್ರ ಅವ್ರ ಲೆಗಸಿನ ಕಂಟಿನ್ಯೂ ಮಾಡಕ್ಕೆ ಒಂದು ಪಾಸಿಟಿವಿಟಿ, ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನಂಗೆ ಅಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬಂದಾಗ ಶ್ರದ್ಧೆಯಿಂದ ಶ್ರಮದಿಂದ ಮಾಡ್ಬೇಕು ಅಂತ. ಸೊ ನಾನು ಯಾವಾಗ್ಲೂ ನಮ್ಮಅಪ್ಪ ಆಗ್ಲಿ, ನಾನಾಗ್ಲಿ, ಭಾರತೀಯಮ್ಮ ಆಗ್ಲಿ, ದಾದಾ ಆಗ್ಲಿ, ಯಾವಾಗ್ಲೂ ನಮ್ಮಅಮ್ಮ ಹೇಳೋದು, ದಾದಾ ನೀನು, ದಾದಾ ಅಪ್ಪ ನಾನು, ನಿಮ್ಕಿಂತ ಸಿನ್ಸಿಯರ್ ವ್ಯಕ್ತಿಗಳು ನಾನು ನೋಡಿಲ್ಲ. ಸೊ ಅದನ್ ಕೇಳಿ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಬಂದಾಗ ಅದೆಲ್ಲ ಶ್ರಮ ಶ್ರದ್ಧೆ ಎಲ್ಲ ಸೇರ್ಕೊಂಡು ಬರ್ತೀನಿ ಅಂತ ನಂಗೊಂದು ನಂಬಿಕೆ ಇದೆ.